गुड मॉर्निंग चिल्ड्रन हाउ आर यू ऑल यस इन प्रीवियस क्लास बेरे पद रचने ना ओद्वल अदरली ना चक्र गाली चरंडी अंदर ऐनू अंतेल कल्तवि ना हौदा इवत्तिगे ना इन पद खजान ಕೆಲವು ಪದಗಳ ಅರ್ಥಗಳನ್ನು ನಾವು ಇವತ್ತಿಗೆ ತಿಳಿಯೋಣ ಅವುಗಳಲ್ಲಿ ಯಾವ ಯಾವುದು ಅಂತ ನೋಡಿದ್ರೆ ಈಗ ನಾವು ಜಾಯಿನ್ ಮಾಡ್ತೀವಿ ಜಾದಲ್ಲಿ ಜಗಳ ಜಗಳ ಅಂದ್ರೆ ಏನು ಫೈಟ್ ಮಾಡೋದು ಜಗಳ ಅಂದ್ರೆ ಏನು ಫೈಟ್ ಮಾಡೋದು ಕಿತ್ತಾಟ ಏನು ಇಬ್ರು ಮುಡುಗರು ನನಗೆ ಅದೇ ಬೇಕು ಇದು ಬೇಕು ಅಂತ ಹೇಳ್ಕೊಂಡು ಕಿತ್ತಾಡೋದು ಜಗಳ ಮಾಡೋದು ಕಲಹ ಅದಕ್ಕೆ ಇನ್ನೊಂದು ಪದ ಏನು ಕಲಹ ಅಥವಾ ಕಿತ್ತಾಟ ಕಲಹ ಅಥವಾ ಕಿತ್ತಾಟ ನೆಕ್ಸ್ಟ್ ಇಸ್ ಜೋಪಾನ 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 ಅಂದ್ರೆ ಏನು ಅದನ್ನ ನಾವು ಸೇಫ್ ಆಗಿ ಇಟ್ಕೊಳ್ಳೋದು ರಕ್ಷಿಸೋದು ಅದನ್ನ ಇವಾಗ ಅಮ್ಮ ಅಪ್ಪ ನಿಮಗೊಂದು ಗಿಫ್ಟ್ ಮಾಡ್ತಾರೆ ಏನು ನಿಮ್ಮ ಬರ್ತ್ಡೇಗೆ ಒಂದು ಗಿಫ್ಟ್ ಕೊಡ್ತಾರೆ ಸೋ ಅದನ್ನ ನೋಡ್ಬಿಟ್ಟು ಎತ್ತಿ ಬಿಸಾಕೋದಾ ಇಲ್ಲ ಅದನ್ನ ಜೋಪಾನವಾಗಿ ಎತ್ತಿಡೋದು ಅದನ್ನ ರಕ್ಷಿಸೋದು ಅತ್ತೈತಾ ಅಥವಾ ಎಚ್ಚರಿಕೆ ನಾವು ಹುಷಾರಾಗಿರೋದು ಯಾರು ದಾರಿಯಲ್ಲಿ ಹೋಗಬೇಕಾದ್ರೆ ನಾವು ಎಡವಿ ಬೀಳ್ತೀವಲ್ಲ ಆ ಥರ ಎಡವಿ ಬೀಳದೆ ಎಚ್ಚರಿಕೆಯಿಂದ ನಡೆಯೋದು ಅರ್ಥಾಯ್ತಾ ಜಾಗರೂಕತೆಯಿಂದ ನಡೆಯೋದು ಎಚ್ಚರಿಕೆ ಏನು ಎಚ್ಚರಿಕೆ ಅಥವಾ ರಕ್ಷಣೆ ರಕ್ಷಿಸೋದು ನೆಕ್ಸ್ಟ್ ಇಸ್ ತಟ್ಟನೆ ಏನು ತಟ್ಟನೆ ತಟ್ಟನೆ ಅಂದ್ರೆ ಏನು ಕೂಡಲೇ ಸಡನ್ ಆಗಿ ತಟ್ಟನೆ ಅವ್ರು ಯಾರೋ ದಿಢೀರನೆ ಮನೆಗೆ ಬರ್ತಾರೆ ಹೌದಾ ಕೂಡಲೇ ಇವಾಗ ನಿನ್ನ ಕರೀತಾರೆ ನಿನ್ನ ನನ್ನ ಜೊತೆ ಬಾ ಅಂತ ಹೇಳಿದಾಗ ನೀವು ಅಪ್ಪ ಅಮ್ಮಗು ಹೇಳದೆ ಅವ್ರ ಜೊತೆ ಕೂಡಲೇ ಹೊರಡ್ತೀರಾ ಅರ್ಥಾಯ್ತಾ ತಟ್ಟನೆ ಇಟ್ ಇಸ್ ಕೂಡಲೇ ತ್ರಾಣ 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 ಅಂದರೆ ಶಕ್ತಿ ತ್ರಾಣ ಅಂದ್ರೇನು ಶಕ್ತಿ ಅಂತ ಅರ್ಥ ನೆಕ್ಸ್ಟ್ ಇಸ್ ತ್ರಿಕೋಣ 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 ಅಂದ್ರೇನು ಮೂರು ಕೋಣ ತ್ರಿಕೋಣ ಅಂದ್ರೇನು ತ್ರೀ ಸೈಡ್ಸ್ ಒನ್ ಟೂ ತ್ರೀ ಕಾರ್ನರ್ಸ್ ತ್ರಿಕೋಣ ಎಸ್ ಅಂದರೆ ಮೂರು ಕೋಣಗಳ ಆಕೃತಿ ಏನು ಮೂರು ಕೋಣಗಳ ಆಕೃತಿ ಅರ್ಥ ಆಯ್ತಾ ನೆಕ್ಸ್ಟ್ ಇಸ್ ತೋರುವೆ ತೋರುವೆ ನಿನಗೆ ಕಾಣಿಸುವೆ ನಿನಗೆ ತೋರಿಸುವೆ ನಿನಗಿದು ಬೇಕಾ ನಾನು ನೋಟ್ಸಲ್ಲಿ ಮಾರ್ಕ್ ಮಾಡಿದ್ದೀನಿ ನಿನಗಿದು ಬೇಕಾ ಅಂತ ಹೇಳ್ಬಿಟ್ಟು ತೋರಿಸ್ತೀವಲ್ಲ ಅದನ್ನು ಕಾಣಿಸುವೆ ಅಂತ ಅರ್ಥ ತೋರಿಸಿಕೊಡೋದು ನೆಕ್ಸ್ಟ್ ಇಸ್ ದರಬಾರ್ ದರಬಾರ ದರಬಾರ ಅಂದರೆ ಏನು ಸಭಾ ಸ್ಥಾನ ಅರಮನೆಯಲ್ಲಿರುವಂತಹ ಸಭೆ ಎಲ್ಲ ಸೇರ್ತಾರಲ್ಲ ಆ ಸ್ಥಾನವನ್ನು ರಾಜ ಸ್ಥಾನವನ್ನು ಸಭಾ ಸ್ಥಾನವನ್ನು ದರ್ಬಾರ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ದರ್ಬಾರ್ ಸಭಾ ಸ್ಥಾನ ಯಾವುದದು ಸಭಾ ಸ್ಥಾನ ನೆಕ್ಸ್ಟ್ ಇಸ್ ದವಸ ದವಸ ಅಂದ್ರೆ ಏನು ಈ ಕಾಳುಗಳು ದ ಸೀಡ್ಸ್ ಬೀಜಗಳು ಇದೆಲ್ಲ ದವಸ ಧಾನ್ಯ ನಾವು ಬೆಳೆಯನ್ನು ಬೆಳೆಸ್ತೀವಿ ರೈತರು ಬೆಳೆಯನ್ನು ಬೆಳೆಸ್ತಾರೆ ಆ ಬೆಳೆಯನ್ನು ಬೆಳೆಸಿ ಏನು ಮಾಡ್ತಾರೆ ಆ ಅಕ್ಕಿನೋ
ರಾಗಿನೋ ಅದನ್ನು ನಾವೆಂತ ಹೇಳ್ತೀವಿ ಕಾಳುಗಳು ಅಥವಾ ದವಸ ಧಾನ್ಯಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ಇಸ್ ದರ್ಪ ಏನಿದು ದರ್ಪ ದರ್ಪ ಅಂದ್ರೆ ಏನು ಜಂಬ ಏನು ತುಂಬಾ ಜಂಬ ಅವನಿಗೆ ಅಹಂಕಾರ ಏನಂತ ಹೇಳ್ತೀವಿ ಅಹಂಕಾರ ಅವನಿಗೆ ತುಂಬಾ ಜಂಬ ಅಹಂಕಾರ ಅಂತ ಹೇಳ್ತೀವಿ ನೆಕ್ಸ್ಟ್ ಇಸ್ ದಿಕ್ಕುಪಾಲು ಏನದು ದಿಕ್ಕುಪಾಲು ಅಂದ್ರೆ ಏನು ಚದರೋದು ಸ್ಪ್ರೆಡ್ ಆಗೋದು ಒಬ್ಬೊಬ್ರು ಒಂದು ಕಡೆ ನಾವೇನೋ ಒಂದು ಹಾಕ್ತೀವಿ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗೋದು ಅದನ್ನು ನಾವೇನಂತೀವಿ ಚದರು ದುಂಡನೆ ವೃತ್ತಾಕಾರ ದುಂಡನೆ ಅಂದ್ರೇನು ರೌಂಡ್ ಅರ್ಥ ಆಯ್ತಾ ರೌಂಡ್ ಆಗಿರೋದು ಅದನ್ನು ವೃತ್ತಾಕಾರ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ವೃತ್ತಾಕಾರ ಅಥವಾ ವರ್ತುಲ ದಪ್ಪವಾಗಿರೋದು ಅಥವಾ ರೌಂಡ್ ಆಗಿರೋದು ಅಥವಾ ಈ ಪಂಪ್ಕಿನ್ ಎಲ್ಲ ನೋಡಿದ್ದೀವಲ್ಲ ಅದೆಲ್ಲ ರೌಂಡ್ ಆಗಿದೆ ವೃತ್ತಾಕಾರವಾಗಿದೆ ದಾಟಿ ದಾಟಿ ಅಂದರೆ ರೀತಿ ಅಂತ ಅರ್ಥ ಅವರು ಒಬ್ಬರು ಮಾತಾಡುವ ರೀತಿ ದಾಟಿ ನನಸು ಅಂದರೆ ಸತ್ಯ ಅಥವಾ ನಿಜ ಹೇಳೋದು ನಾವು ನೆನೆಸ್ಕೊಂಡಿದ್ದನ್ನು ಹೇಳೋದು ಸತ್ಯವನ್ನು ಹೇಳೋದು ಅಥವಾ ನಿಜವನ್ನು ಹೇಳೋದು ನಿತ್ರಾಣ ಅದು ಅಂದರೆ ಬಲಹೀನ ನಿತ್ರಾಣ ಅಂದರೆ ಏನು ಬಲಹೀನ ಅಥವಾ ದುರ್ಬಲ ಶಕ್ತಿನೇ ಇಲ್ಲದೆ ಇರೋದು ಸೊ ಸ್ಟ್ರೆಂತ್ ಇಲ್ಲದೆ ಇರೋದು ಬಲಹೀನರ ನಿತ್ರಾಣ ಅವನಿಗೆ ಏನು ತುಂಬ ಸಣ್ಣ ಆಗಿಬಿಟ್ಟಿದೆಯಾ ಏನು ನಿತ್ರಾಣನಾಗ್ಬಿಟ್ಟಿದೆಯಾ ದುರ್ಬಲನಾಗ್ಬಿಟ್ಟಿದೆಯಾ ಇನ್ನೇ ಶಕ್ತಿ ಇಲ್ವಾ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಬಲಹೀನನಾಗಿರೋದು ನೀಚ ನೀಚ ಅಂದರೆ ಕೆಳಮಟ್ಟ ಕೆಳಮಟ್ಟದ ಏನೋ ಅವನ್ನ ಒಬ್ಬೊಬ್ಬರು ಒಬ್ಬೊಬ್ಬರನ್ನ ಬೇರೆ ಥರ ನೋಡ್ತಾರೆ ನೀಚವಾಗಿ ನೋಡ್ತಾರೆ ಆದರೆ ನಾವು ಯಾವ ರೀತಿ ಯಾರನ್ನೂ ನಮಗಿಂತ ಕೆಳಗೆ ನೋಡಬಾರ್ದು ಆಲ್ ಆರ್ ಈಕ್ವಲ್ ಅಂತ ನಾವು ಇರಬೇಕು ಅರ್ಥ ಆಯ್ತಾ ನೀತಿ ನೀತಿ ಅಂದ್ರೇನು ನಿಯಮ ನಿಯಮ ಅಂದ್ರೇನು ರೂಲ್ಸ್ ನಿಯಮ ಅಂದ್ರೇನು ರೂಲ್ಸ್ನ ಪಾಲಿಸೋದು ನ್ಯಾಯ ನ್ಯಾಯ ಅಂದ್ರೇನು ಕಾನೂನು ನ್ಯಾಯ ಅಂದ್ರೇನು ದ ಕಾನೂನು ನ್ಯಾಯ ಅಂದ್ರೇನು ಕಾನೂನು ಅರ್ಥ ಆಯ್ತಾ ನೆಕ್ಸ್ಟ್ ಇಸ್ ಪರಡಿ ಪರಡಿ ಅಂದ್ರೇನು ತಕಡಿ ಅಥವಾ ತ್ರಾಸು ಏನು ನೀವು ಅಂಗಡಿಗಳಿಗೋಗಿ ಏನು ತರಕಾರಿ ತಗೊಳ್ತೀರಾ ಇಲ್ಲ ಬೇರೆ ಹಣ್ಣು ತಗೊಳ್ತೀರಾ ಆವಾಗ ನಿಮಗೆ ಒಂದು ತಕಡಿಯಲ್ಲಿ ಹಾಕ್ತಾರೆ ಅದನ್ನು ಪರಡಿ ಅಂತ ಕೂಡ ಕರೀತಾರೆ ಎಷ್ಟು ವೆಯ್ಟ್ ಎಷ್ಟು ಬೆಲೆ ಎಷ್ಟು ಕೆ ಜಿ ಅಂತ ನಮ್ಗೆ ಗೊತ್ತಾಗುತ್ತೆ ಹೌದಲ್ಲ ಸೊ ಅದನ್ನು ನಾವು ತಕಡಿ ಅಥವಾ ಪರಡಿ ಅಂತ ಹೇಳ್ತೀವಿ ಪರರು ಯಾರು ಪರರು ಯಾರು ಅನ್ಯರು ಅಥವಾ ಹೊರಗಿನವರು
ಅನ್ಯ ದೇಶದವರು ನಮ್ಮ ದೇಶಕ್ಕೆ ಭಾರತಕ್ಕೆ ಅನ್ಯ ದೇಶದವರು ಬರ್ತಾರೆ ಅವರನ್ನ ಹೊರಗಿನವರು ಅಂತ ಫಾರಿನರ್ಸ್ನ ಹೊರಗಿನವರು ಅಂತ ಹೇಳ್ತೀವಿ ಬಟ್ ಅಲ್ಲ ಅಂದ್ರೆ ನಮ್ಮನೆ ಅಲ್ಲದೆ ಬೇರೆವರು ಬಂದ್ರೆ ಇವರು ನಮ್ಮನೆಗೆ ಬೇರೆ ಮನೆಯಿಂದ ಬೇರೆಯವರು ಹೊರಗಿನವರು ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ಬೇರೆಯವರು ಬಂದು ಸೇರೋದು ಬೇರೆಯವರು ಅಂತ ಹೇಳ್ತೀವಿ ಪೋರಿ ಪೋರಿ ಅಂದ್ರೆ ತುಂಟ ಪೋರಿ ಅಂದ್ರೆ ಯಾರು ಅವನು ತುಂಬಾ ನಾಟಿ ತುಂಬಾ ತುಂಟ ಅಂತ ಕರೀತೀವಿ ಇವತ್ತಿಗೆ ಇಷ್ಟು ಸಾಕು ನಾನು ಓದ್ತೀನಿ ನೋಡಿ ಏನು ಮೊದಲಿಗೆ ಜಗಳ ಅಂದ್ರೆ ಕಲಹ ಅಥವಾ ಕಿತ್ತಾಟ ಜೋಪಾನ ಎಚ್ಚರಿಕೆ ಅಥವಾ ರಕ್ಷಣೆ ತಟ್ಟನೆ ಕೂಡಲೇ ಇಮಿಡಿಯೇಟ್ ಆಗಿ ತ್ರಾಣ ಶಕ್ತಿ ತ್ರಿಕೋಣ ಮೂರಿನ ಮೂರು ಕೋನಗಳ ಆಕೃತಿ ಮೂರು ಕೋನಗಳ ಆಕೃತಿ ತೋರುವೆ ಅಂದ್ರೆ ಕಾಣಿಸುವೆ ದರಬಾರ್ ಅಂದ್ರೆ ಸಭಾ ಸ್ಥಾನ ದವಸ ಕಾಳು ದರ್ಪ ಜಂಬ ಅಥವಾ ಅಹಂಕಾರ ದಿಕ್ಪಾಲು ಅಥವಾ ಚದುರು ದುಂಡನೆ ರೌಂಡ್ ಆಗಿರೋದು ವೃತ್ತಾಕಾರ ಅಥವಾ ವರ್ತುಲ ದಾಟಿ ರೀತಿ ನನಸು ಸತ್ಯ ಅಥವಾ ನಿಜ ಅಂತ ಅರ್ಥ ತ್ರಿತ್ರಾಣ ಬಲಹೀನ ಅಥವಾ ದುರ್ಬಲ ಶಕ್ತಿ ಇಲ್ಲದೆ ಇರೋದು ನೀಚ ಕೆಳಮಟ್ಟದ ನೀತಿ ನಿಯಮ ರೂಲ್ಸ್ ಕಾನೂನು ದಿಸ್ ಇಸ್ ನ್ಯಾಯ ಅಥವಾ ಕಾನೂನು ಜಸ್ಟಿಸ್ ಪರಡಿ ತಕಡಿ ಅಥವಾ ತ್ರಾಸು ಪರರು ಅನ್ಯರು ಬೇರೆಯವರು ಅಥವಾ ಹೊರಗಿನವರು ಪೋರಿ ಅಂದರೆ ತುಂಬ ತುಂಟ ಅರ್ಥ ಆಯ್ತಾ ಮಕ್ಕಳೇ ಈ ಪದಗಳನ್ನು ಮೂರು ಸಲ ನಿಮ್ಮ ಕ್ಲಾಸ್ ಬುಕ್ಕಲ್ಲಿ ಬರೆದು ನನಗೆ ಕಳಿಸ್ಕೊಡಿ ಅರ್ಥ ಆಯ್ತಾ ಆಲ್ ದ ಬೆಸ್ಟ್ ಟೇಕ್ ಕೇರ್